ಕನ್ನಡದ ಹಿರಿಯ ನಟಿ ಭಾರ್ಗವಿ ನಾರಾಯಣ ಅವರು ನಿಧನವನ್ನ ಹೊಂದಿರುವಂತದ್ದು ಧಾರಾವಾಹಿ ಸಿನಿಮಾ ರಂಗಭೂಮಿ ಈ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ತುಂಬಾ ಅನುಭವವನ್ನ ಹೊಂದಿದ್ರು ಭಾರ್ಗವಿ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಅವರಿಗೆ 84 ವರ್ಷ ಕೂಡ ವಯಸ್ಸಾಗಿತ್ತು ಭಾರ್ಗವಿ ಅವರು 1960 ರ ಸಮಯದಲ್ಲೇ ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು ಪ್ರೊಫೆಸರ್ ಹುಚ್ಚರಾಯ ಚಿತ್ರದಲ್ಲಿ ಅವರು ಪೋಷಕ ಪಾತ್ರವನ್ನು ಕೂಡ ಮಾಡಿದ್ರು ಆ ಚಿತ್ರಕ್ಕೆ ಅವರಿಗೆ ಅತ್ಯುತ್ತಮ ಪೋಷಕ ನಟಿ ರಾಜ್ಯ ಪ್ರಶಸ್ತಿಯೂ ಕೂಡ ಸಿಕ್ಕಿತು ಇದಲ್ಲದೆ ಹಲವು ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ 2012 ರಲ್ಲಿ ನಾನು ಭಾರ್ಗವಿ ಎಂಬ ಅವರ ಆತ್ಮಕಥನ ಬಿಡುಗಡೆ ಕೂಡ ಆಗಿತ್ತು ಅದಕ್ಕೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭ್ಯವಾಗಿದೆ ಕನ್ನಡದ ಹಿರಿಯ ನಟಿಯವರು ಭಾರ್ಗವಿ ನಾರಾಯಣ ಅವರು ಇವರ ಆತ್ಮಕಥೆ ಆಗಿರುವಂತದ್ದು ನಾನು ಭಾರ್ಗವಿ ಅಂತ ಈ ಒಂದು ಆತ್ಮಕಥನಕ್ಕೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಧಾರಾವಾಹಿ ಆಗಿರಬಹುದು ರಂಗಭೂಮಿ ಆಗಿರಬಹುದು ಸಿನಿಮಾಗಳು ಆಗಿರಬಹುದು ಈ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬಾರಿ ಅನುಭವವನ್ನ ಹೊಂದಿದ್ದಂತವರು ಕನ್ನಡ ಚಿತ್ರರಂಗ ಒಂದಾದ ಮೇಲೆ ಒಂದು ನೋವನ್ನ ಅನುಭವಿಸುತ್ತಲೇ ಬಂದಿದೆ ಒಬ್ಬರಾದ ಮೇಲೆ ಒಬ್ಬರು ನಾವು ಕಳ್ಕೊಳ್ತಾನೆ ಬಂದಿದ್ದೀವಿ ಈಗ ಕನ್ನಡದ ಹಿರಿಯ ನಟಿ ಭಾರ್ಗವಿ ನಾರಾಯಣ ಅವರನ್ನ ನಾವು ಕಳೆದುಕೊಂಡಿರುವಂತದ್ದು ಹಲವು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ 1960 ರ ಸಮಯದಲ್ಲೇ ಚಿತ್ರರಂಗಕ್ಕೆ ಇವರು ಕಾಲಿಟ್ಟರು ಅವಾಗಿಂದನೇ ನಾನು ಚಿತ್ರರಂಗದಲ್ಲಿ ಪಾತ್ರವನ್ನ ಮಾಡಬೇಕು ರಂಗಭೂಮಿಯಲ್ಲಿ ಕೂಡ ಇವರು ಕಾಣಿಸ್ಕೊಳ್ತಾ ಇದ್ರು ಹಾಗೇನೇ ಧಾರಾವಾಹಿಯಲ್ಲಿ ಕೂಡ ಮನೆ ಮನೆ ಮಾತಾಗಿದ್ರು ಭಾರ್ಗವಿ ನಾರಾಯಣ ಅಂತ ಹೇಳಿದ್ರೆ ಒಂದ್ ಕಾಲದಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ರು ಈಗ ಅವರು ನಿಧನವನ್ನ ಹೊಂದಿರುವಂತದ್ದು ತುಂಬಲಾರದ ನಷ್ಟ ಹಾಗೇನೇ ಹಲವು ಪ್ರಶಸ್ತಿಗಳನ್ನು ಇವರು ಮುಡಿಗೇರಿಸಿಕೊಂಡಿದ್ದಾರೆ ಇವರು ಮಾಡಿದಂತ ಸಿನಿಮಾಗಳಾಗಿರಬಹುದು ಧಾರಾವಾಹಿಗಳಾಗಿರಬಹುದು ಎಲ್ಲವೂ ಕೂಡ ಸೂಪರ್ ಹಿಟ್ ಆಗಿರುವಂತದ್ದು ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದಿ ಬೆಲ್ ಐಕಾನ್ ನೆವರ್ ಮಿಸ್ ಅನ್ ಅಪ್ಡೇಟ್